ಇತ್ತೀಚಿನ ದಿನಗಳಲ್ಲಿ ಪರಿಸರವನ್ನ ಸಂರಕ್ಷಣೆ ಮಾಡಬೇಕಾದ ನಾವು ಹಾಳು ಮಾಡುತ್ತಾ ಇರುವುದೇ ಹೆಚ್ಚಾಗಿದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದರೆ ಪರಿಸರವನ್ನ ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ದಿನೇ ದಿನೇ ಕೊಲ್ಲುವುದೇ ಹೆಚ್ಚಾಗಿದೆ ಆದರೆ ಇನ್ನೊಂದು ಮಹತ್ ಕಾರ್ಯ ಬೆಂಗಳೂರು ನಗರದಲ್ಲಿ ನಡೆಯತಾ ಇದೆ ಬೆಸ್ಕಾಂ ಸಹಭಾಗಿತ್ವದಲ್ಲಿ ವಿದ್ಯುತ್ ವಾಣಿ ಮಾಸಪತ್ರಿಕೆಯು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಂಡು ಹೋಗ್ತಾ ಇದೆ ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಬೆಸ್ಕಾಂ ಸಹಭಾಗಿತ್ವದಲ್ಲಿ ವಿದ್ಯುತ್ ವಾಣಿ ಪರಿಸರ ಜಾಗೃತಿ ಪರಿಸರ ಸಂರಕ್ಷಣೆಗೆ ಮುಂದಾದ ವಿದ್ಯುತ್ ವಾಣಿ ತಂಡ ಹೌದು ಭೂಮಿಯ ಮೂಲ ಹಸಿರು ದಿನೇ ದಿನೇ ಮಾಯವಾಗುತ್ತಿದೆ ನಾವೆಲ್ಲರೂ ಜಾಗೃತರಾಗಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ದಿನಕ್ಕೊಂದು ಸಸಿ ನೆಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಯಾರು ಆ ನಿಯಮವನ್ನ ಪಾಲನೆ ಮಾಡೋದಿಲ್ಲ ಆದರೆ ಇಲ್ಲೊಂದು ವಿದ್ಯುತ್ ವಾಣಿ ಮಾಸಪತ್ರಿಕೆ ಆ ಕೆಲಸಕ್ಕೆ ಮುಂದಾಗಿದೆ ಬೆಸ್ಕಾಂ ಸಹಭಾಗಿತ್ವದಲ್ಲಿ ವಿದ್ಯುತ್ ವಾಣಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಸಹಕಾರ ಸಚಿವರಾದ ಎಸ್.ಟಿ. ಸೋಮಶೇಖರ್ ಚಾಲನೆ ನೀಡಿದರು ಬೆಂಗಳೂರಿನ ಅಂದ್ರಹಳ್ಳಿಯ ಮುಖ್ಯ ರಸ್ತೆಯ ಖಾಸಗಿ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನ ವಿದ್ಯುತ್ ವಾಣಿ ಪತ್ರಿಕೆಯ ಸಂಪಾದಕರಾದ ರಾಮಚಂದ್ರ ಆರ್. ಆನವೇರಿ ಆಯೋಜಿಸಿದ್ದು ಸಾವಿರಾರು ಸಸಿ ನೆಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಯಲಹಂಕ ರಾಮಕೃಷ್ಣ ವೇದಾಂತ ಆಶ್ರಮದ ಶ್ರೀ ಅಭಯಾನಂದ ಮಹಾರಾಜರು ಮುಖ್ಯ ಪ್ರಧಾನ ನವರಸಕ ಎಚ್ ಬಿ ರಮೇಶ್ ಸೇರಿದಂತೆ ಅನೇಕ ಗಣ್ಯರು ಸಾಥ್ ನೀಡಿದ್ರು ಇನ್ನು ಸಚಿವ ಎಸ್ ಟಿ ಸೋಮಶೇಖರ್ ಮಾತನಾಡುತ್ತಾ ವಿದ್ಯುತ್ ವಾಣಿಯ ಸಂಪಾದಕರಾದ ರಾಮಚಂದ್ರ ಅವರು ಪರಿಸರದ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದಾರೆ ಈ ವಾರ್ಡ್ನ ಸುತ್ತಮುತ್ತಲಿನ ರಸ್ತೆಗಳಿಗೆ ಸಸಿ ನೆಡುವ ಕಾರ್ಯಕ್ರಮವನ್ನ ಶುರು ಮಾಡಿದ್ದಾರೆ ಇನ್ನು ಭಾಗದಲ್ಲಿ ಅನೇಕ ಸಸಿ ನೆಡುವ ಕೆಲಸಕ್ಕೆ ಬೆಸ್ಕಾಂ ಇಲಾಖೆಯು ಕೈ ಜೋಡಿಸ್ತಾ ಇದೆ ಇನ್ನು ಈ ವಾರ್ಡ್ ಬಹಳ ಅಭಿವೃದ್ಧಿಯಾಗಲಿದೆ ಅಂತ ಸಚಿವರು ಹೇಳಿದ್ದಾರೆ ಇನ್ನು ವಿದ್ಯುತ್ ವಾಣಿ ಮಾಸಪತ್ರಿಕೆಯ ಸಂಪಾದಕರಾದಂತಹ ರಾಮಚಂದ್ರ ಅವರು ಮಾತನಾಡಿ ಬೆಸ್ಕಾಂ ಇಲಾಖೆಯ ಮೇಲೆ ಆರೋಪ ಕೂಡ ಇದೆ ಮರಗಳನ್ನ ನಾಶ ಮಾಡ್ತಾರೆ ಆದ್ರೆ ಬೆಳೆಸೋದಿಲ್ಲ ಅಂತ ಹಾಗಾಗಿ ಬೆಸ್ಕಾಂ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ರಾಮಚಂದ್ರ ಮಿತ್ರರು ಪರಿಸರದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳಿಗೆ ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ದಾರೆ ಸ್ವಾಮೀಜಿನೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ರಾಮಚಂದ್ರ ಅವರಿಗೆ ನಾನು ಅಭಿನಂದನೆ ಹೇಳ್ತೀನಿ ಇನ್ನು ಹೆಚ್ಚೆಚ್ಚಿನ ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಳ್ಳಿ ಸ್ವಚ್ಛವಾಗಿ ಪರಿಸರನ ಬೆಳೆಸ್ತಕ್ಕಂಥದಕ್ಕೆ ವಿಶೇಷ ಕಾಳಜಿಯನ್ನು ನಮ್ಮ ರಾಮಚಂದ್ರ ವಹಿಸ್ತಾರೆ ಅವರಿಗೆ ಧನ್ಯವಾದಗಳು ಇವತ್ತು ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಹಾಳಾಗ್ತಾ ಇರೋದು ನಮ್ಮಿಂದನೇ ನಾವೀಗ ಆಲ್ಮೋಸ್ಟ್ 100-70% ನಾವು ಪೊಲ್ಯೂಷನ್ ಹಾಳು ಮಾಡಿದ್ದೀವಿ ಇದನ್ನು ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಆಕ್ಸಿಜನ್ ಸಿಗೋಂಥ ವ್ಯವಸ್ಥೆ ಬೇಕು ಅದಕ್ಕೆ ಪರ್ಯಾಯ ಮಾರ್ಗ ಅಂದರೆ ನಾವು ಗಿಡ ಮರ ಸಂರಕ್ಷಣೆ ಮಾಡೋಂಥದ್ದು ಇವತ್ತು ಮೊನ್ನೆ ಜೂನ್ 5ರಿಂದ ಪರಿಸರ ದಿನಾಚರಣೆಯಿಂದ ಇಲ್ಲಿವರೆಗೆ ಸುಮಾರು 1,000 ತನಕ ನಮ್ಮ ಕಾರ್ಯಕರ್ತರುಗಳಾಗಿರ್ಬೋದು ನಮ್ಮ ವಿದ್ಯುತ್ ವಾಣಿ ಬಳಗದಿಂದ 1,000 ಸಸಿಗಳಷ್ಟು ಈಗಾಗಲೇ ನೆಟ್ಟಿದೆ ಇವತ್ತು ಇನ್ನೊಂದು ಈ ಕಾರ್ಯಕ್ರಮ ಏನಕ್ಕೆ ಮಾಡಿದೆ ಅಂದರೆ ಬೆಸ್ಕಾಂ ಮೇಲೆ ಒಂದು ಆರೋಪ ಇದೆ ಏನಪ್ಪ ಅಂದರೆ ಮರ ಕಡಿತಾರೆ ಮರ ಬೆಳೆಸಲ್ಲ ಅಂತ ಅದಕ್ಕೆ ತದ್ವಿರುದ್ಧವಾಗಿ ಬೆಸ್ಕಾಂ ಸಹಯೋಗ ತಗೊಂಡು ನನ್ನ ವಿದ್ಯುತ್ ವಾಣಿ ಬಳಗದ ಪರವಾಗಿ ಒಂದು ಅಭಿಯಾನ ಮಾಡೋಣ ಇವತ್ತಿಂದನೇ ಚಾಲನೆ ಮಾಡಬೇಕು ಅಂತ ಹೇಳಿ ಅಧಿಕೃತವಾಗಿ ಮಾನ್ಯ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರು ಕರೆದು ಪೂಜ್ಯ ಶ್ರೀಗಳು ಅಭಯಾನಂದ ಅವರು ಕರೆದು ಇವತ್ತು ಅಧಿಕೃತವಾಗಿ ಚಾಲನೆಗೊಳಿಸಿದ್ವಿ ಇದು ಈ ವರ್ಷ ಸುಮಾರು 10,000 ಸಸಿ ನೆಡುವಂಥ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ ಒಟ್ಟಾರೆ ಬೆಸ್ಕಾಂ ಸಹಭಾಗಿತ್ವದಲ್ಲಿ ವಿದ್ಯುತ್ ವಾಣಿ ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಬಹಳ ಅದ್ಭುತ ಕಾರ್ಯಕ್ರಮಕ್ಕೆ ಮುಂದಾಗಿದೆ ಇವರ ಈ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕಾಗಿದೆ ಇನ್ನು ಮುಂದೆ ನಾವೆಲ್ಲರೂ ಒಂದೊಂದು ಗಿಡ ಬೆಳೆಸಿ ಪರಿಸರ ಬೆಳೆಸಲು ಪಣ ತೊಡೋಣ ಮೆಟ್ರೋ ಬ್ಯೂರೋ ರಾಜ್ಯ ನ್ಯೂಸ್ ಕನ್ನಡ